ಈ ಟೈಮಲ್ಲಿ ರೇಟ್ ಆಗ್ಬೋದು ಅನ್ನೋದಾಗಿರ್ಬೋದು, ಈ ರೋಗ ಬರ್ಬೋದು ಈ ವಾತಾವರಣಕ್ಕೆ ಅನ್ನೋದು, ಇದನ್ನೆಲ್ಲ ಇಷ್ಟು ಕರಾರುವಕ್ಕ ಗಮನಿಸಿ ನನಗೆ ಫೋನ್ ಮಾಡ್ತಿರ್ತೀರಲ್ಲ, ಇದರ ಸೀಕ್ರೆಟ್ ಏನು? ಸೀಕ್ರೆಟ್ ಅಂದರೆ ಈಗ ಯಾಕೆಂದರೆ ನನ್ನ ಹಣ್ಣು ಅಷ್ಟು ಕ್ವಾಲಿಟಿ ಇತ್ತು. ನಾನು ಕೋಲಾರಕ್ಕೆ ಹೋದೆ ಟಿ ಎನ್ ಆರ್ ಮಂಡಿಗೆ, ಮಾರ್ಕೆಟ್ಗೆ ಹೋದ್ರೆ ಸಮೇತ ನಂದೇ ಹೈಯೆಸ್ಟ್ ಹಣ್ಣು, ಯಾರೇ ಬಂದರು ಖರೀದಿದಾರರು ನನ್ನ ಹಣ್ಣೇ ಕೇಳೋರು. ಯಾಕೆಂದರೆ ನಂದು ಸ್ನೇಹಿತರೆ ನೋಡಿ, ಈ ದಿನ ಬೆಳಿಗ್ಗೆ ನಾನು ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ಎದ್ದು ಹೊರಟು ಈಗ ದೂರದ ಶಿರಾ ಭಾಗಕ್ಕೆ ಬಂದಿದ್ದೀನಿ. ನಿಮಗೆ ಇಲ್ಲಿ ಒಂದು ಕಳೆದ ವರ್ಷದಿಂದಲೂ ಇವರು ನನಗೆ ಮೊದಲಿನಿಂದಲೂ ಸ್ನೇಹಿತರು, ನಮ್ಮ ಭಾಗದವರು ಇವರು. ಇವರು ತುಂಬ ತಿಳ್ಕೊಂಡು ಮಾಡೋದು ಹಿಂದೆ ದಾಳಿಂಬೆ ಬೆಳೆನಲ್ಲಿ ಕೈ ಸುಟ್ಕೊಂಡಂಥವ್ರು. ಈಗ ಏನು ಅಗತ್ಯ ಇದೆ ಬೆಳೆಗೆ ಕಂಡುಕೊಂಡು ಮಾಡ್ತಕ್ಕಂಥದ್ದು ಅದನ್ನು ನಿರಂತರವಾಗಿ ನನ್ನ ಹತ್ರ ಬರ್ತಾ ಇದ್ದಾರೆ, ಇಲ್ಲೂ ತಗೊಂಡು ಮಾಡಿಕೊಂಡು ಯಶಸ್ವಿಯಾಗಿದ್ದಾರೆ. ಈ ಬೇಸಿಗೆ ದಿನಗಳಲ್ಲೂ ಇಲ್ಲಿ ತುಂಬಾ ಟೆಂಪ್ರೇಚರ್ ಜಾಸ್ತಿ ಶಿರೋ ಭಾಗದಲ್ಲಿ, ಅಂಥದ್ರಲ್ಲೂ ಇಲ್ಲಿ ಯಶಸ್ವಿಯಾಗಿ ಬೆಳೆ ಬೆಳೆದಿರೋದು. ಈಗ 2 ಕಟಿಂಗ್ ಆಗಿದೆ, 3ನೇ ಕಟಿಂಗು ನಿನ್ನೆನೂ ಬಂದಿದ್ರು, ತುಂಬ ಚೆನ್ನಾಗಿದೆ ಬೆಳೆ ಅಂತ ಹೇಳಿದ್ರು, ಅದನ್ನು ದಾಖಲು ಮಾಡಬೇಕನ್ನೋ ದೃಷ್ಟಿಯಿಂದ ಇವತ್ತು ಬಂದಿದ್ದೀನಿ. ಸ್ನೇಹಿತರೆ ನೋಡಿ, ನಾನು ಫೀಲ್ಡಿಗೆ ಬಂದೆ. ನಾನು ಇಲ್ಲಿ ಬಂದ ಉದ್ದೇಶ ಯಾಕೆ ಅಂತ ನೀವು ಫೀಲ್ಡ್ ನೋಡಿದ ಮೇಲೆ ಗೊತ್ತಾಗ್ತದೆ. ಚಿಕ್ಕದಾಗಿ ಮಾಡಿರೋದು, ಚಕ್ಕದಾಗಿ ಮಾಡಿರೋದು, ಇಂಥ ಒಂದು ಅಡ್ವರ್ಸ್ ಕಂಡೀಷನ್ಸಲ್ಲಿ ಇಷ್ಟು ಬಿಸಿಲಲ್ಲಿ, ಬಿಸಿಲು ಕಾಲದಲ್ಲಿ ಮಳೆ ಬಂದಮೇಲೆ ಎಲ್ಲ ಕಡೆ ರೋಗ ಬಂದಿದೆ, ಎಲ್ಲ ಕಡೆ ವೈರಸ್ ಬಾಧೆ ಇದೆ. ಬಟ್ ಇಳುವರಿ ಈಗಾಗಲೇ 2 ಕಟಿಂಗ್ ಮಾಡಿದ್ದಾರೆ, 3,500 ಗಿಡ. ಸಾಹೋ ವೆರೈಟಿ ಅಲ್ವಾ ಇದು? ಸಾಹೋ ವೆರೈಟಿ 3,500 ಗಿಡ. ಫಸ್ಟ್ 2 ಕಟಿಂಗಿಂದ 3 ಟನ್ ಹಾರ್ವೆಸ್ಟ್ ಆಗಿದೆ. ಗಿಡದಲ್ಲಿ ಎಷ್ಟು ಲೋಡಿಂಗ್ ಇದೆ ನೀವು ಗಮನಿಸ್ತವಾಗಿ. ಸೊ ಈ ಬೇಸಾಯ ಸಕ್ಸಸ್ ಆಗಲಿಕ್ಕೆ ಅವರ ಶ್ರದ್ಧೆ ಸಿಕ್ಕಾಪಟ್ಟೆ, ಅವರ ಜ್ಞಾನ, ಹಿಂದೆ ದಾಳಿಂಬೆ ಬೆಳೆದು ತುಂಬ ಅನುಭವ ಇರತಕ್ಕಂಥವರು, ಅವರ ಜ್ಞಾನದ ಜೊತೆಗೆ ನಾನು ಕೂಡ ಒಂದಷ್ಟು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಇನ್ಪುಟ್ಸು, ಕಡಿಮೆ ಔಷಧಿ ಬಳಸ್ಕೊಂಡು ಕಾಂಬಿನೇಷನ್ ಮಾಡ್ದಂಗೆ ಮಾಡಿ ಅಂತ ಹೇಳಿದ್ದನ್ನು ಅಳವಡಿಸ್ಕೊಂಡು, ಕಳೆದ ವರ್ಷ ಇದೇ ಟೈಮಲ್ಲೂ ಸಕ್ಸಸ್ ಆಗಿತ್ತು ಟೊಮೆಟೊ ಬೆಳೆ, ಮತ್ತು ಈಗ ಸಕ್ಸಸ್ ಆಗಿದೆ. ಯಾಕಂದರೆ ಇದೇ ಬ್ಯಾಚ್ ಇನ್ನೂ ಮಾಡಿರೋರು ಇದ್ದಾರೆ, ಅದು ಫೇಲ್ ಆಗಿದೆ. ಬಟ್ ಈ ಸಕ್ಸಸ್ಗೆ ಅವರ ವಿಶೇಷ ಕಾಳಜಿ ಏನು ಕಾರಣ ಅಂತ ಅವ್ರ ಮಾತುಗಳಲ್ಲಿ ಕೇಳಿ ತಿಳ್ಕೊಳ್ಳೋಣ, ನಿಮಗೆಲ್ಲ ತಿಳಿಸೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ ಇವತ್ತು. ಯಾಕಂದರೆ ನಾನು ಅದೇ ಔಷಧಿ, ಅದೇ ಗೊಬ್ಬರ, ಅದೇ ಮಾಹಿತಿ ಎಲ್ರಿಗೂ ಕೊಡ್ತಾ ಇರ್ತೀನಿ. ಕೆಲವ್ರದ್ದು ಸಕ್ಸಸ್ ಆಗುತ್ತೆ, ಕೆಲವ್ರದ್ದು ಸಕ್ಸಸ್ ಆಗಲ್ಲ. ಆ ಸೀಕ್ರೆಟ್ ಏನು, ಅವರು ಏನು ಯಾವ ರೀತಿ ಬೆಳೆನ ಗಮನಿಸ್ತಾರೆ, ಪ್ರತಿದಿನ ವ್ಯತ್ಯಾಸಗಳನ್ನು ಹೇಗೆ ಗುರುತಿಸ್ತಾರೆ, ಯಾವ ರೀತಿ ರೋಗಗಳು ಬರ್ಬೋದು ಈ ವಾತಾವರಣಕ್ಕೆ ಅನ್ನೋದು ಅವರಿಂದ ತಿಳ್ಕೊಳ್ಳೋಣ ಸ್ನೇಹಿತರೆ. ನಮಸ್ತೆ ಬಲರಾಮ್. ನಮಸ್ಕಾರ. ನಮಸ್ತೆ. ಇದು ಶಿರಾ ತಾಲೂಕು ಮದಲೂರು ಭಾಗದಲ್ಲಿರ್ತಕ್ಕಂಥದ್ದು ಅರುಗನಹಳ್ಳಿ ಅಂತ, ನನಗೆ ಬಹಳ ಹಿಂದಿನಿಂದ ಗೊತ್ತಿರೋವರು. ಇದು ನಮ್ಮ ಭಾಗ, ನಂದು ಮಧುಗಿರಿ ಆಗಿರೋದ್ರಿಂದ ನೋಡಿ ಬೆಳೆ ನಿಮಗೆ ಗಮನಿಸ್ತಾ ಇದ್ದೀರಾ, ತುಂಬ ಆರೋಗ್ಯವಾಗಿದೆ ಈ ವಾತಾವರಣದಲ್ಲೂ. ಇಲ್ಲಿ ಅವರ ಶ್ರಮ ನಿಜವಾಗ್ಲೂ ಮಾದರಿಯಾಗಿರ್ತಕ್ಕಂಥದ್ದು. ಹಿಂದೆ ದಾಳಿಂಬೆನೂ ಬೆಳೆದು ಯಶಸ್ವಿಯಾಗಿದ್ದರು, ಆನಂತರ ಅನಿವಾರ್ಯ ಕಾರಣಗಳಿಂದ ದಾಳಿಂಬೆ ತೆಗಿಬೇಕಾಯಿತು, ತೆಗೆದು ಈಗ ತರಕಾರಿ ಬೇಸಾಯದಲ್ಲೇ. ನಾನು ಕಳೆದ 1.5 ವರ್ಷದಿಂದ ಗಮನಿಸ್ದಂಗೆ ಅವ್ರ ಬೆಳೆ ಯಾವುದೂ ಫೇಲ್ ಆಗಿಲ್ಲ. ಅವರು ರೇಟ್ ಡೌನ್ ಆದಾಗಲೂ ಸಮೇತ ಆರ್ಥಿಕವಾಗಿ ಅವ್ರಿಗೆ ನಷ್ಟ ಆಗಿಲ್ಲ. ಕಾರಣ ಅಂದರೆ ಅವರು ಚಿಕ್ಕದಾಗಿ ಚೊಕ್ಕದಾಗಿ ಎಷ್ಟು ಬೇಕೋ ಬೆಳೆಗೆ ಅಷ್ಟು ಮಾತ್ರ ವ್ಯಯ ಮಾಡಿ ಬೇಸಾಯ ಮಾಡ್ತಕ್ಕಂಥದ್ದು. ಅವ್ರ ಮಾತುಗಳಲ್ಲಿ ಕೇಳಿಸ್ಕೊಳ್ಳೋಣ ಸ್ನೇಹಿತರೆ. ಹೇಳಿ ಬಲರಾಮ್ ಅವರು, ನಿಮ್ಮ ಈ ಸೀಕ್ರೆಟ್ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗ್ತದೆ. ಸೊ ನೀವು ಈ ತರಕಾರಿ ಬೇಸಾಯನ ನೋಡೋ ದೃಷ್ಟಿ ಹೇಗೆ, ನೀವು ಒಂದು ಅವಗಾಹನೆ, ಈ ಟೈಮಲ್ಲಿ ರೇಟ್ ಆಗ್ಬೋದು ಅನ್ನೋದಾಗಿರ್ಬೋದು, ಈ ರೋಗ ಬರ್ಬೋದು ಈ ವಾತಾವರಣಕ್ಕೆ ಅನ್ನೋದು, ಇದನ್ನೆಲ್ಲ ಇಷ್ಟು ಕರಾರುವಕ್ಕ ಗಮನಿಸಿ ನನಗೆ ಫೋನ್ ಮಾಡ್ತಿರ್ತೀರಲ್ಲ, ಇದರ ಸೀಕ್ರೆಟ್ ಏನು? ಸೀಕ್ರೆಟ್ ಅಂದರೆ ಈಗ ಯಾವಾಗ ರಿಸ್ಕ್ ಇರುತ್ತೆ ಅಂದರೆ ಬೆಳೆ ಬೆಳೆಯೋಕ್ಕೆ ರಿಸ್ಕ್ ಇರ್ತದೆ, ಆ ಸಂದರ್ಭದಾಗೆ ನಾವು ಸೋಯಿಂಗ್ ಮಾಡಿ ಬೆಳೆ ಬೆಳೆಯೋಕ್ಕೆ ಪ್ರಯತ್ನ ಪಟ್ಟರೆ ನಮಗೆ ಒಂದು ರೇಟ್ ಸಿಗುತ್ತೆ ಅಂತ ನಮಗೆ ಖಾತ್ರಿ ಆಗಿರ್ತದೆ. ಮತ್ತು ಅದಕ್ಕೆ ಮಾರ್ಗದರ್ಶನ ಬೇಕು. ಯಾಕಂದರೆ ಇವಾಗ ನಮ್ಮ ಶಿರಾ ತಾಲೂಕಿನಾಗೆ ಔಷಧಿ ಅಂಗಡಿಗಳಿದ್ದಾವೆ, ಬಟ್ಟು ಸರಿಯಾದ ರೀತಿಯಲ್ಲಿ ಯಾವ್ಯಾವ ಸಂದರ್ಭಕ್ಕೆ ರೋಗ ಬಾರದ ರೀತಿಯಲ್ಲಿ ಅಂದರೆ ಅಡ್ವಾನ್ಸು ಔಷಧಿಗಳನ್ನ ಕರೆಕ್ಟಾಗಿ ಆಯಾ ಸಂದರ್ಭಕ್ಕೆ ತಕ್ಕಂತೆ ಫಂಗಿಸೈಡು, ಇನ್ಸೆಕ್ಟಿಸೈಡು, ಆಮೇಲೆ ಮೈಕ್ರೋ ನ್ಯೂಟ್ರೆಂಟ್ಸ್ಗಳನ್ನ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಂಗೆ ಕೊಟ್ಟರೆ ಎಂಥ ಸಮ್ಮರ್ ಅಂದರೆ 38-40 ಹೋದ್ರೂ ಸಮೇತ ನಾವು ಬೆಳೆ ತೆಗಿಬೋದು. ಎಲ್ಲನ ಈಗ ಕೆಲವರು ಹೇಳ್ತಾರೆ 35 ಕ್ರಾಸ್ ಆದರೆ ಫ್ಲವರ್ ಡ್ರಾಪ್ ಆಗುತ್ತೆ ಅಂತಾನೆ. ಈಗ ನೋಡ್ರಿ ಈ ಸತಿ 38 ನಮ್ಮ ಶಿರಾ ತಾಲೂಕು, ಬಟ್ಟು ಏನು ಒಳ್ಳೆ ಈಲ್ಡಿಂಗೇ ಐತಿ.
ಏನಣ್ಣ. ಬಟ್ ನಿಮ್ಮ ಹತ್ರ ಬಂದಮೇಲೆ ನನಗೊಂದು ನಂಬಿಕೆ ಬಂತು, ಬೆಳಿಬೋದು ನಾನು, ಬೆಳಿಬೋದು ಅಂತ ಟೆಂಪ್ರೇಚರ್ನಾಗ ಬೆಳಿಬೋದು ಅಂತಾನೆ. ಅಂದರೆ ನೀವು ಬೇಸಿಕ್ಕಾಗಿ ಅಂದರೆ ಪ್ರಾಥಮಿಕ ಹಂತದಾಗೆ ಯಾವ್ಯಾವ ಔಷಧಿಗಳನ್ನ ಹೊಡಿಬೇಕು, ಆಮೇಲೆ ನಾನು ಎಷ್ಟು ಪ್ರಮಾಣ ಜಾಸ್ತಿ ಗಿಡಗಳಿಗೆ ಒತ್ತಡ ಕೊಡ್ದಂಗೆ ಜಾಸ್ತಿ ಔಷಧಿಗಳನ್ನ ಸ್ಪ್ರೇ ಮಾಡಿದಾಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ನಾಗೆ ನ್ಯೂಟ್ರಿಷನ್ ಬ್ಯಾಲೆನ್ಸ್ ಮಾಡ್ಕೊಂಡು ಗಿಡಗಳನ್ನ ಆರೋಗ್ಯವಾಗಿ ಇಟ್ಕೊಂಡು ಏನಣ್ಣ ಅಂದರೆ ಎಲ್ಲ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಂಗೆ ಏನಣ್ಣ. ಯಾಕೆಂದರೆ ಇವಾಗ ನಮ್ಮ ಬಾಡಿಗೆ ಯಾವ ಥರ ಬೇಕೋ ಗಿಡಗಳು ಅಷ್ಟೇ ಇಮ್ಯುನಿಟಿ ಪವರ್ ಬೇಕು. ಗಿಡಗಳಲ್ಲಿ ಇಮ್ಯುನಿಟಿ ಪವರ್ನ ಸ್ಟ್ರಾಂಗ್ ಮಾಡ್ಕೊಂಡು ಹೋದರೆ ರೋಗಕ್ಕೆ ತುತ್ತಾಗಲ್ಲ, ಎಂಥ ರೋಗ ಬಂದರೂ ಸಮೇತ ತುತ್ತಾಗಲ್ಲ. ಯಾಕೆಂದರೆ ಇವಾಗ ನನ್ನ ಬ್ಯಾಚ್ನರ ನನ್ನ ಸಹೋದ್ಯೋಗಿಗಳೇ ಬೆಳೆದಿದ್ದಾರೆ, ಎರಡು ಕಟಿಂಗ್ ಮೂರು ಕಟಿಂಗ್ ಎಲ್ಲ ಫೇಲ್ ಆಗಿದ್ದಾರೆ. ಬಟ್ ನನಗೆ ಖಾತ್ರಿ ಇತ್ತು ನಿಮ್ಮ ಮೇಲೆ ನೀವು ಕೊಡೋಂಥ ಔಷಧಿಗಳು, ಬಟ್ ಏನಂತ ನಮಗೇನು ಕಾಸ್ಟ್ಲಿ ಅನ್ನಿಸ್ತಿಲ್ಲ ಔಷಧಿಗಳು. ಬಟ್ ಯಾವ್ಯಾವ ರೋಗ ಬರ್ಬೋದು ವಾತಾವರಣ ತಕ್ಕಂತೆ, ಅದಕ್ಕೆ ಅಡ್ವಾನ್ಸಾಗೆ ನಾವು ರೋಗ ಬಂದು ಹಾಳಾಗಿ ಔಷಧಿ ಹೊಡೋದಕ್ಕಿಂತ ರೋಗ ಬಾರದ ರೀತಿಯಲ್ಲೇ ನಾವು ಮೇಂಟೈನ್ ಮಾಡ್ಕೊಂಡು ಬಂದಿರೋದ್ರಿಂದ ನಿಮ್ಮ ಮಾರ್ಗದರ್ಶನದಿಂದ ಇವಾಗ ನಾವು ಟೊಮೊಟೊದಲ್ಲಿ ಈ ಕಳೆದ ಬಾರಿನ ಹೋಗ್ಸತಿ ಫೆಬ್ರವರಿ 26 ನಾಟಿ ಮಾಡಿದ್ದೆ, ಇಷ್ಟೇ 3.5 ಸಾವಿರ ಗಿಡ, ನನಗೆ 16 ಲಕ್ಷ ಸಿಕ್ಕಿತ್ತು. ಎಲ್ಲಣ್ಣ ಈಗ ನಮಗೆ ಖುಷಿ ತಾನೆ, ಈಗ ಎಷ್ಟೋ ನನಗೆ ಸಮಸ್ಯೆ ಕಡಿಮೆ ಆಯಿತು ಎಲ್ಲಣ್ಣ. ಈಗ ನನ್ನ ಮಕ್ಕಳು ವಿದ್ಯಾಭ್ಯಾಸ, ನಮ್ಮ ಮನೆ ಮೇಂಟೆನೆನ್ಸು ಎಲ್ಲಣ್ಣ. ನನಗೀಗೆಲ್ಲ ನಾನೆಲ್ಲ ಬೇರೆ ಕಡೆ ಹೋಗಿ ಜೀವನ ಮಾಡೋದು ಕಷ್ಟ ಆಗಿತ್ತು, ವ್ಯವಸಾಯ ನಂಬ್ಕೊಂಡಿದ್ದೆ. ಹಂಗಾಗಿ ನಿಮ್ಮ ಮಾರ್ಗದರ್ಶನಕ್ಕೆ ಬಂದಮೇಲೆ ನನಗೆ ಓದ್ಸತಿನೂ ಟೊಮೆಟೊ ಬಂತು. ಹತ್ತಿರಗೆ ಹತ್ತ ಮಳೆಗಾಲದಾಗ ಬೆಳೆದಿದ್ದೆ, ಎಂಥ ಮಳೆ ಅಂಥ ಮಳೆಗೂ ಸಮೇತ ನನಗೆ ಯಾವುದೇ ಅಂಥ ರೋಗಕ್ಕೆ ತುತ್ತಾಗಲಿಲ್ಲ ಗಿಡ, ನನಗೆ ಇಳುವರಿ ಬಂತು. ಈ ಸತಿನ 3.5 ಸಾವಿರ ಗಿಡ ಬಹುಶಃ ಒಂದು 30-35 ಗುಂಟೆ ಜಮೀನು ಇರ್ಬೋದು. ಇದು ನನಗೆ 5 ಟನ್ ನಾನು ಬೆಳೆದ ಬೆಳಿತೇನೆ ಅಂತ ನನಗೆ ಖಾತ್ರಿ ಐತಿ ಏನಣ್ಣ. ಅಂದರೆ ನಾವು ಒಳ್ಳೆಯ ರೀತಿಯಾಗಿ ಬೆಳೆದ್ರೆ ಮಿನಿಮಮ್ 10 ರೂಪಾಯಿ ಕೆ ಜಿ ಸಿಕ್ಕಿರೋ ಸಮೇತ ನಮಗೆ ಲಾಸ್ ಆಗೋದಿಲ್ಲ ಟೊಮೆಟೊಗೆ, ಅಂದರೆ ಯಾವುದೇ ತರಕಾರಿ ಬೆಳೆಗಳು. ಬಟ್ ನಾವು ಅದಕ್ಕೆ ನಮಗೆ ಶ್ರದ್ಧೆ ಇಂಪಾರ್ಟೆಂಟು, ಮತ್ತು ನಮಗೊಬ್ಬರು ಮಾರ್ಗದರ್ಶನ ಬೇಕು. ಯಾಕೆಂದರೆ ಇವತ್ತು ನಮ್ಮ ಮುಂದೆ ಅನೇಕ ಸವಾಲುಗಳಿದ್ದಾವೆ, ಸಾಕಷ್ಟು ರೋಗಗಳು ತುತ್ತಾಗ್ತಾ ಇದ್ದಾವೆ. ರೋಗಗಳು ತುತ್ತಾಗ್ತವೆ ಅಂದರೆ ನಾವು ಜಮೀನಿನ ಫಲವತ್ತತೆ, ಅದೇ ನೀವು ಹೇಳ್ತಿರಲ್ಲ OC ಅಂತ, ಆರ್ಗಾನಿಕ್ ಕಾರ್ಬನ್ ಅಂದರೆ ಇಂಗಾಲ ಕಾರ್ಬನ್ ಇಷ್ಟು ಪರ್ಸೆಂಟ್ ಇರಬೇಕು ಅಂತಾನೆ. ನಾವೇನು ಮಾಡ್ತೀವಿ, ಬರೇ ಕೆಮಿಕಲ್ಲು ಹೊಡೆದು ಆಮೇಲೆ ನಾನು ಕೆಲವರು ಸರಿಯಾದ ರೀತಿಯಲ್ಲಿ ಕೆಮಿಕಲ್ ಕೊಡೋದಿಲ್ಲ. ಆಮೇಲೆ ಈಗ ಹೊಸ ಹೊಸ ಟೆಕ್ನಾಲಜಿ ಬಂದೈತೆ, ಅದಕ್ಕೆ ತಕ್ಕಂತೆ ನಾವು ಅಡಾಪ್ಟ್ ಹಾಕ್ಕೊಂಡು ಏನಣ್ಣ ಈ ಗಿಡಗಳಿಗೆ ಮತ್ತು ಪರಿಸರಕ್ಕೂ ಹಾನಿ ಆಗ್ದಂಗೆ ನಮಗೂ ಹಾನಿ ಆಗ್ದಂಗೆ ಆ ಥರ ಔಷಧಿಗಳನ್ನ ನಾವು ಸ್ಪ್ರೇ ಮಾಡ್ಕೊಂಡು ಕ್ಲೀನಾಗಿ ಆಮೇಲೆ ಇನ್ನೊಂದು ಈಗ ದಿನ ವಾಚ್ ಮಾಡಬೇಕು ಗಿಡಕ್ಕೆ ಯಾವ ರೋಗ ಬಂದೈತೆ, ಮಳೆ ಬಂದಮೇಲೆ ಯಾವ್ದು ಬರ್ಬೋದು ಆ ಥರ ಮಾಡ್ಕೊಂಡು ನಿಮ್ಮ ಕರೆಕ್ಟಾಗಿ ನಿಮ್ಮ ಮಾರ್ಗದರ್ಶನ ತಗೊಂಡು ಹೊರಟ್ರೆ ಎಲ್ಲ ರೈತರು ಚೆನ್ನಾಗಿರ್ಬೋದು. ಕ್ಲೀನಾಗಿ ಒಳ್ಳೆ ಇಳುವರಿ ತಗೊಂಡ್ರೆ ಎಂಥ ಬಿದ್ದೋದ್ರೆ ರೇಟ್ನಾಗೂ ನಮಗೆ ಲಾಸ್ ಆಗೋದಿಲ್ಲ ಏನಣ್ಣ. ಸ್ನೇಹಿತರೆ, ಇಲ್ಲಿವರೆಗೂ ಒಂದು 7-8 ಸ್ಪ್ರೇ ಮಾಡಿರ್ಬೋದು, ಯಾವ ಔಷಧಿನೂ ಇಲ್ಲಿವರೆಗೂ ರಿಪೀಟ್ ಮಾಡಿಲ್ಲ. ನಾವು ರಿಪೀಟ್ ಮಾಡಿಲ್ಲ, ಯಾವ ಔಷಧಿನೂ ಫೇಲ್ ಆಗಿಲ್ಲ, ಎರಡು ಬಾರಿ ಬಳಸಿಲ್ಲ. ಕಳೆದ 8 ದಿವಸದೇ ಮೊದಲನೇ ಸರಿ ಮಳೆ ಬಂದಾಗ ನಾವು ಬೇಸಿಗೆ ಕಾಲ ಅಂತ ನಾನು ಫಂಗಿಸೈಡ್ ಕೊಟ್ಟಿರಲಿಲ್ಲ ಇವರಿಗೆ. ಅರ್ಲಿ ಬ್ಲೈಟ್ ಕಾಣಿಸ್ಕೊಂತದೆ ಅಂತ ಅವ್ರು ಹೇಳಿದ್ರು, ಫೋಟೋ ಕಳಿಸಿದ್ರು, ಅವರೇ ಗುರುತಿಸಿದ್ರು ರೋಗ. ಅಂಗಡಿಗೆ ಹೋದಾಗ ಇಲ್ಲಿ ಡೈಫೆನ್ಕೋನಜಲ್ ಪ್ರಾಪಿಕೋನಜಲ್ ಕಾಂಬಿನೇಷನ್ ಇರೋದು ಕೊಡ್ತೀವಿ, ಚೆನ್ನಾಗಿರ್ತದೆ ಒಡೆಯೋಣ ಅಂತ ಅಂಗಡಿಯವ್ರು ಹೇಳಿದ್ರು. ಇವ್ರಿಗೆ ನಾನು ಫೋನ್ ಮಾಡಿದ್ರು, ನಾನು ಹೇಳಿದೆ ಅದು ಬೇಡ, ಸ್ವಲ್ಪ ಸೂಕ್ಷ್ಮದ ಔಷಧಿ ರಿಸ್ಕ್, ಅದು ಫ್ಲವರಿಂಗ್ ಟೈಮಲ್ಲಿ ಮೆರಿವಾನೆ ಹೊಡಿರಿ ಅಂತ ಅಡ್ವೈಸ್ ಮಾಡಿದೆ. ಮೆರಿವಾನೆ ತಗೊಂಡೊಡೆದ್ರು, ರಿಸಲ್ಟ್ ಮತ್ತು ಹಾಗೆ ಎಲ್ಲ ಔಷಧಿಗಳು ಒಳ್ಳೆಯದೆ ನಮಗೆ. ಯಾವ ಹಂತದಲ್ಲಿ ಆ ವಾತಾವರಣಕ್ಕೆ ತಕ್ಕನಾಗ ಯಾವ ಔಷಧಿ ಆಯ್ಕೆ ಮಾಡ್ಕೋಬೇಕು ಅನ್ನೋದು, ಅದರಲ್ಲಿ ಈಗ ಅವರು ಒಂದೊಂದು ಬೆಳೆನಲ್ಲೂ ಮಾಸ್ಟರ್ ಆಗ್ತಾ ಇದ್ದಾರೆ. ಈಗ ಅವ್ರ ಮಾತಲ್ಲಿ ಕೇಳಿಸ್ಕೊಂಡ್ರಲ್ಲ, ಬೆಳೆನೂ ಗಮನಿಸಿ, ತೋಟದಲ್ಲೆಲ್ಲ ಓಡಾಡೋಣ ನೋಡೋಣ. ನಿಜವಾಗ್ಲೂ ನೀವೇನು ಇಷ್ಟೇ ಹತ್ರ ಬೆಳೆಸಬೇಕಾಗಿಲ್ಲ, ಇಷ್ಟೇ ಹತ್ರ ಪದೇ ಮಾಡಬೇಕಾಗಿಲ್ಲ, ಅದು ಮುಖ್ಯನೇ ಅಲ್ಲ. ಎಷ್ಟೋ ಬೆಳೆಗಳು ನಾನು ವೀಡಿಯೋಗಳು ತೋರಿಸ್ತೀನಿ ನೋಡಿ, ಇಷ್ಟೇ ಹತ್ರ ಗಿಡಗಳಿದೆ, ಆ ಕಡೆ ಜನ ಕಾಣಲ್ಲ ಅಷ್ಟಿದೆ, ಬಟ್ ಇಷ್ಟು ಇಳುವರಿ ಇಲ್ಲ ಆ ಪ್ಲಾಂಟ್ಗಳಲ್ಲಿ. ಇಲ್ಲಿ ನೋಡಿ, ನೀವು ಏಣಿಸಿದರೆ ಕಾಯಿಗಳು ಎಷ್ಟು ಎಲೆ ಇದೆ ಅಷ್ಟು ಕಾಯಿಗಳು ಕಾಣಿಸುತ್ತೆ. ಕೆಳಗಡೆಯಿಂದಲೂ ಮೆಳಕು ನೋಡಿದ್ರು ನೋಡಿ, ಫ್ರೂಟ್ ಸೆಟ್ಟಿಂಗ್. ನಮಗೆ ಬೇಕಾಗಿರೋದು ಆರೋಗ್ಯವಾದ ಅತ್ಯಧಿಕ ಫಸಲು, ಆ ಉದ್ದೇಶ ಇಲ್ಲಿ ಈಡೇರ್ತಾ ಇದೆ. ಕೆಲವರು ವೀಡಿಯೋಗಳು ತೋರಿಸಿದಾಗ ಕಾಮೆಂಟ್ ಮಾಡಿದ್ದೀರಿ, ನಮ್ಮ ಕಡೆ ಇನ್ನೂ ಜಾಸ್ತಿ ಬೆಳಿತೀವಿ, ಇಷ್ಟು ಎತ್ತರ ಬರ್ತದೆ, ಆಳೆ ಎತ್ತರ ಬರ್ತದೆ. ಅದು ಮುಖ್ಯ ಅಲ್ಲ, ಅವ್ರು ಹೇಳ್ದಂಗೆ 10 ರೂಪಾಯಿಗೆ ರೇಟ್ ಇಳಿದಾಗಲೂ ನಮಗೆ ನಷ್ಟ ಆಗಬಾರ್ದು, ಆ ರೀತಿ ಇಳುವರಿ ತೊಗೋಬೇಕು, ಮೇಯ್ನ್ ಕ್ವಾಲಿಟಿ. 2 ದಿವಸದಿಂದ ನ್ಯೂಸ್ ಪೇಪರಲ್ಲಿ ಬಂದಿದೆ ನೋಡಿ, ಕೋಲಾರ ಮಾರುಕಟ್ಟೆಯಲ್ಲಿ ಗುಣಮಟ್ಟದ ಕೊರತೆಯಿಂದ ಟೊಮ್ಯಾಟೋ ಬಯರ್ಸ್ ವಾಪಸ್ ಹೋಗ್ತಾ ಇದ್ದಾರೆ, ಕೊಳ್ತಾ ಇಲ್ಲ ಅಂತ. ಸೊ ಈಗ ಚಾಲೆಂಜಿಂಗು, ಈ ರೀತಿ ಕ್ಲಿಷ್ಟವಾದ ಪರಿಸ್ಥಿತಿನಲ್ಲಿ ನಾವು ತರಕಾರಿ ಬೇಸಾಯದಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಗುಣಮಟ್ಟ ಕೊಡಬೇಕು, ಉತ್ತಮ ಇಳುವರಿ, ಗುಣಮಟ್ಟದ ಇಳುವರಿ. ಅದು ಯಾವಾಗ ಸಾಧ್ಯ ಅಂದರೆ ಪೋಷಕಾಂಶ ನಿರ್ವಹಣೆಗೆ ಹೆಚ್ಚು ಆದ್ಯತೆ ಕೊಟ್ಟು ಸ್ಪ್ರೇಗಳು ಆದಷ್ಟು ಕಡಿಮೆ ಕಾಂಬಿನೇಷನಲ್ಲಿ ಮಾಡಬೇಕು. ನಾವು ಯಾವತ್ತೂ ಇವರು ಸ್ಪ್ರೇನಲ್ಲಿ ನಾನು ಡೀಟೇಲ್ಸ್ ತೋರಿಸ್ತೀನಿ, 2 ಇನ್ಸೆಕ್ಟಿಸೈಡ್ ಕಾಂಬಿನೇಷನ್ನೇ ಮಾಡಿಲ್ಲ 2 ಫಂಗಿಸೈಡ್ ಕಾಂಬಿನೇಷನ್ನೇ ಮಾಡಿಲ್ಲ. 1 ಇನ್ಸೆಕ್ಟಿಸೈಡು, 1 ಫಂಗಿಸೈಡು, 1 ನ್ಯೂಟ್ರಿಯೆಂಟ್ಸ್ ಬೇರೆ ಬೇರೆ ಪ್ರಪೋರ್ಷನಲ್ಲಿ, ಮೈಕ್ರೋ ನ್ಯೂಟ್ರಿಯೆಂಟ್ಸು, ಇನ್ನು CVD ಎಕ್ಸ್ಟ್ರಾಕ್ಟ, ಈ ಥರದ್ದೇ ರೆಗ್ಯುಲರಾಗಿ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಈ ರೀತಿ ಫಸಲು ತೆಗೆಯೋದಕ್ಕೆ ಕಾರಣ ನೋಡಿ, ನೀವು ಗಮನಿಸ್ಬೋದು, ಇದು ಕಲ್ಲು ಭೂಮಿ,
ಉಷ್ಣಾಂಶ 38 degrees ಅವ್ರು ಹೇಳಿದಾಗ ಇಂಥ ಒಂದು ವಾತಾವರಣದಲ್ಲೂ ಈ ಟ್ರಾನ್ಸಿಷನ್ ಇದೆಯಲ್ಲ ನೋಡಿ, ಬೇಸಿಗೆ ಕಾಲದಲ್ಲಿ ಮಳೆ ಬಂದಾಗ ವಾತಾವರಣ ಬದಲಾಗೋ ಟೈಮಲ್ಲಿ ನಮಗೂ ಒತ್ತಡ ಆದಂಗೆ ನೀವು ಅನುಭವಿಸಿರ್ತೀರಿ. ಫಸ್ಟ್ ಮಳೆ ಬಂದಾಗ ಸೆಕೆ ತಡೆಯೋಕ್ಕಾಗದಷ್ಟು ಒತ್ತಡ ಆಯಿತು, ಗಿಡಗಳಲ್ಲೂ ಅದೇ ರೀತಿ ಒತ್ತಡ ಆಗುತ್ತೆ, ಫ್ಲವರ್ ಡ್ರಾಪ್ ಆಗುತ್ತೆ, ಎಲೆಗಳು ಬಣ್ಣ ಬದಲಾಗುತ್ತೆ, ಎಲೆಗಳು ರೋಲ್ ಆಗುತ್ತೆ, ಆಮೇಲೆ ಕೀಟಗಳು ಹೊಸದಾಗಿ ಉತ್ಪಾದನೆ ಆಗ್ತವೆ, ಮೊಟ್ಟೆಗಳು ಕೋಶಗಳಿರೋವು, ಆವಾಗ ವೈರಸ್ ರೋಗ ರಂಗೋಲಿ ಈ ಥರದ್ದು ಏನಿದೆ ಲೀಫ್ ಮೈನ್ ಎಲ್ಲ ಬಾಧೆನೂ ಶುರುವಾಗ್ತದೆ. ಅದನ್ನೆಲ್ಲ ನಾವು ಒಂದು ಸ್ಪ್ರೇ ಮಾಡಿದ ತಕ್ಷಣ ತೋಟಕ್ಕೆ ಬರಬೇಕು ಅಂದರೆ ಆ ಮಟ್ಟದಲ್ಲಿ ಗಿಡಗಳಲ್ಲಿ ಇರಬೇಕು ಸಾಮರ್ಥ್ಯ, ಅಂದರೆ ನ್ಯೂಟ್ರಿಷನ್ ಸರಿಯಾಗಬೇಕು. ಅದನ್ನು ಇವರು ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಗೊತ್ತಿದೆ ಹೂ ಬಿಡೋ ಹಂತದಲ್ಲಿ ಯಾವ ಪೋಷಕಾಂಶ ಕೊಡಬೇಕು, ವೀಡಿಯೋಗಳೆಲ್ಲ ನೋಡಿದ್ದಾರೆ ಅವರ ಅನುಭವ. ಅದ್ರ ಮೇಲೇ ಎನ್ ಪಿ ಕೆ ಡಿಫ್ರೆಂಟ್ ಪ್ರಪೋರ್ಷನಲ್ಲಿರೋ ಗೊಬ್ಬರಗಳನ್ನು ಬೇರೆ ಬೇರೆ ಹಂತದಲ್ಲಿ ಆಯ್ಕೆ ಮಾಡ್ಕೊಳ್ಳೋದಷ್ಟೇ. ಇದರಲ್ಲಿ ಯಾವುದು ನಿಮಗೆ ಫ್ಯಾನ್ಸಿದು ಆ ಕಂಪ್ನಿದೇ ಬೇಕು ಈ ಕಂಪ್ನಿದೇ ಬೇಕು ಆ ರೀತಿ ಸೊಲ್ಯೂಷನ್ಸ್ ಅಡ್ವರ್ಟೈಸ್ ಮಾಡಿರ್ತಾರೆ ಆ ಥರದ್ದೆಲ್ಲ ಏನು ಅಳವಡಿಸ್ಕೊಂಡಿಲ್ಲ. ಬಹಳ ಬಹಳ ಸರಳವಾಗಿ ಸಾಮಾನ್ಯ ರೈತರು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲೇ ಇವರು ವ್ಯವಸಾಯ ಇರತಕ್ಕಂಥದ್ದು. ಇದರಲ್ಲಿ ಏನು ಒಂದಂದರೆ ನಾವಿಲ್ಲಿಗೆಲ್ಲ ನಿಮಗೆಲ್ಲ ಗೊತ್ತಿರ್ತದೆ ಕಳೆದ 2 ವರ್ಷದಲ್ಲಿ ಅತ್ಯುತ್ತಮವಾದ ಹೊಸ ಹೊಸ ಮಾಲಿಕ್ಯೂಲ್ ಔಷಧಿಗಳು ಬಂದಿದ್ದಾರೆ. ಒಂದು ವಿಷಯ ಯಾವುದೋ ಒಂದು ಥ್ರಿಪ್ಸೋ ಇಲ್ಲ ವೈಟ್ ಫ್ಲೈಸೋ ಬಂತು ಅಂದರೆ ನಾವು ಹಳೆಯದನ್ನು ಸುಮ್ಮನೆ 2-3 ಕಾಂಬಿನೇಷನ್ ಮಾಡೋದ್ರ ಬದಲು ಹೊಸ ಪ್ರಾಡಕ್ಟ್ ಒಂದು ಸರಿ ಬಳಸಿದರೆ ನೀವು ಯಶಸ್ವಿಯಾಗಿ ಫಲಿತಾಂಶ ಕೊಡುತ್ತೆ. ಇದು ಅನೇಕ ಬಾರಿ ಅನೇಕ ರೈತರಿಗೆ ಹೇಳಿದ್ದೀನಿ. ಕೆಲವರು ಬಂದವರು ವಿಶೇಷವಾಗಿ ಕೋಲಾರ ಚಿಂತಾಮಣಿ ಭಾಗದವರು ಒಂದು ಸರಿ ತಿಳ್ಕೊಳ್ತೀರಿ ಮಾಡ್ತೀರಿ ಏನಾಗಬೇಕು ಅಂದರೆ ನಿರೀಕ್ಷೆ ನಿಮ್ಮಲ್ಲಿ ಏನಿದೆ ಅಂದರೆ ಒಂದು ಸರಿ ಸ್ಪ್ರೇ ಮಾಡಿದ ತಕ್ಷಣ ಒಂದು ಮಂತ್ರದಂಡದ ಥರ ಕೆಲಸ ಮಾಡಬೇಕು, ಹಿಂಗೆ ಮಂತ್ರದಂಡ ಆಡಿಸಿದ್ರೆ ಹಿಂಗಿರೋ ರೋಲ್ ಆಗಿರೋ ಎಲೆ ಹಿಂಗೆ ಓಪನ್ ಆಗಬೇಕು ಅಂತ ನಿರೀಕ್ಷೆ ಮಾಡ್ತೀರಿ. ಖಂಡಿತ ಇದು ಸಾಧ್ಯವಲ್ಲ. ಫ್ರಮ್ ದಿ ಡೇ 1 ಅಲ್ಲ, ನಾಟಿ ಮಾಡೋಕ್ಕೆ ಮೊದಲಿಂದ ಅವ್ರು ಕೇಳಿ ಭೂಮಿ ಸಿದ್ಧತೆಗೆ ಎಷ್ಟು ಆದ್ಯತೆ ಕೊಟ್ಟಿದ್ದಾರೆ, ಏನೇನು ಬಿಟ್ಟಿದ್ದಾರೆ, ನಾಟಿ ಮಾಡಿದ ಮೇಲೆ 2-3 ಡ್ರೆಂಚಿಂಗ್ ಮಾಡಿರೋದು ಅದೆಲ್ಲದರ ಒಟ್ಟು ಫಲಿತಾಂಶ ಈ ಫಸಲು ಈ ರೀತಿ ನಿಲ್ಲೋದಕ್ಕೆ ಕಾರಣ ಆಗಿರೋದು. ಎಲ್ಲ ಸಮಸ್ಯೆ ಆದಮೇಲೆ ಕೇವಲ ಬಂದು ಒಂದು ಸರಿ 2 ಸ್ಪ್ರೇ ನನ್ನ ಹತ್ರ ಅಡ್ವೈಸ್ ತೊಗೊಂಡು ಬಳಸ್ಕೊಂಡು ನಮಗೇನು ವ್ಯತ್ಯಾಸ ಕಾಣಲಿಲ್ಲ ಅನ್ನೋ ಮನೋಭಾವದಲ್ಲಿ ಅನೇಕರು ಇದ್ದೀರಿ. ನೀವೆಲ್ಲೂ ಬರಬೇಕಾಗಿಲ್ಲ, ನಿಮ್ಮೂರು ಅಂಗಡಿಗಳಲ್ಲಿ ಔಷಧಿ ಸಿಗುತ್ತೆ, ಗೊಬ್ಬರನೂ ಸಿಗುತ್ತೆ ಅದನ್ನು, ಬಟ್ ಮಾಹಿತಿ ತಿಳ್ಕೊಂಡು ಯಾವ್ದು ಬಳಸಬೇಕಾದ್ರು. ಇವತ್ತು ನೀವು ನೋಡಿ ಸಮಸ್ಯೆ ಜಾಸ್ತಿ ಇದೆ ಒಂದು ಔಷಧಿ ಹೊಡಿತೀರಿ, ಹೋಗ್ಲಿಲ್ವಾ ನಾಳೆಗೆ ಮತ್ತೆ ಔಷಧಿ ಹೊಡಿಯೋಕ್ಕೆ ಮುಂದಾಗ್ತೀರಿ. ಖಂಡಿತ ಅದು ಬೇಡ ಸ್ನೇಹಿತರೆ. ನೀವೆಷ್ಟು ಕಡಿಮೆ ಔಷಧಿ ಹೊಡಿತೀರೋ ಅಷ್ಟು ಫಸಲು ಚೆನ್ನಾಗಿ ಬರುತ್ತೆ ನಿಮಗೆ. ಆದರೆ ಹೊಡೆಯ ಸ್ಪ್ರೇ ತುಂಬ ನಿಖರವಾಗಿರಬೇಕು, ಅಲ್ಲಿನ ಸಮಸ್ಯೆಗೆ ಬೆಳೆಯ ವಯಸ್ಸಿಗೆ ಅವತ್ತಿನ ವಾತಾವರಣಕ್ಕೆ ಸೂಕ್ತವಾದ ಔಷಧಿನ ಆಯ್ಕೆ ಮಾಡ್ಕೋಬೇಕು. ಇದಿಷ್ಟೇ ಪ್ರಿಸಿಷನ್ ಫಾರ್ಮಿಂಗ್ ಅಂತ ಕರೆಯೋದು. ಸೊ ಅದರಲ್ಲಿ ಈಗ ಬಲರಾಮ್ ಅವರು ಮಾಸ್ಟರ್ ಆಗಿದ್ದಾರೆ. ಇನ್ನೊಂದಷ್ಟು ಓಡಾಡ್ತಾ ಅವ್ರ ಮಾತುಗಳು ಕೇಳಿಸ್ಕೊಳ್ಳೋಣ, ನಡೀರಿ ತೋಟ ಎಲ್ಲ ನೋಡೋಣ. ಈಗ ಒಂದು ಎಲ್ಲರೂ ತುಂಬ ಈಗ ಟೊಮೆಟೊ ಆ್ಯಕ್ಚುಲಿ ಏನಾಗಿದೆ ಅಂದರೆ ಈ ಟೊಮೆಟೊ ಒಂಥರ ಈ ನಾನು ಹೇಳೋದಾದ್ರೆ ಒಂಥರ ಗ್ಯಾಂಬ್ಲಿಂಗ್ ಅಂತಾರೆ ಹೇಳ್ಬೋದು. ಟೊಮೆಟೊ 100,000 ರೂಪಾಯಿ ಮಾಡಿರೋದನ್ನು ನೋಡಿ ಅನೇಕ ಜನ ಟೊಮೆಟೊ ಈಗ 5 ಎಕರೆ 10 ಎಕರೆ 15 ಎಕರೆ ಹಾಕಿರೋರನ್ನ ನೋಡಿದ್ದೀನಿ. ಅದು ತಪ್ಪು ಅಂತಲೂ ನಾನು ಹೇಳಲ್ಲ, ಬಟ್ ನಾವು ಬೇರೆಯವ್ರ ಮೇಲೆ ಅವಲಂಬನೆ ಆಗಿ ಇವತ್ತು ನೋಡಿ 10 ಎಕರೆ ಫಸಲು ನಿಂತಿದೆ, ಕಾಯಿ ಬಿಡಿಸ್ಬೇಕು, ಸಿಗಲಿಲ್ಲ ಆಳುಗಳು, ಈ ಥರದ್ದೆಲ್ಲ ಸಮಸ್ಯೆ ಬರುತ್ತೆ. ಬಟ್ ನೀವು ನಾನು ಗಮನಿಸ್ದಂಗೆ 1.5 ವರ್ಷದಿಂದ ಸಕ್ಸಸ್ ಆಗ್ತಿದ್ದೀರಲ್ಲ. ಇವಾಗ ನಿಮ್ಮ ಯೋಚನೆ ಹೆಂಗಿರುತ್ತೆ, ಈಗ ಬೆಳೆ ಇಡಬೇಕು ಅಂದಾಗ ನಾನು ಎಷ್ಟಿಡ್ಬೋದು ಯಾವ ರೀತಿ, ಅದೊಂದೆರಡು ಮಾತು ರೈತರುಗಳಿಗೆ. ಈಗ ನಮ್ಮಂಥ ಸಾಮಾನ್ಯ ವರ್ಗದ ಜನಗಳಿಗೆ ಸುಮ್ಮನೆ ಏನೋ ಆಸೆ ಬಿದ್ದು ಜಾಸ್ತಿ ಮಾಡೋಕ್ಕೆ ಹೋಗಿ ಎಡವಿ ಸಾಲಗಾರರಾಗಿ ಅದರಲ್ಲೇ ಸಿಕ್ಕಾಕೊಂಡು ಒದ್ದಾಡೋದಕ್ಕಿಂತ ಹೇಗೆ ಮಾಡ್ಬೋದು ಅನ್ನೋದು ಒಂದಷ್ಟು ಇನ್ಪುಟ್ಸ್ ನಿಮ್ಮ ಕಡೆ ಇದ್ದ. ನಮ್ಮ ಕಡೆ ಅಂತ ಅಂದರೆ ಕೆಲವರು ದೃಷ್ಟಿಕೋನ ಒಂದೊಂದು ಥರ ಇರ್ತದೆ. ಅಂದರೆ ನಾನು ಒಂದೇ ಸತಿ ಸಾವುಕಾರ ಆಗಬೇಕು, 5 ಎಕರೆ 10 ಎಕರೆ ಇಷ್ಟು ತೆಗಿಬೇಕು ಅಂತ ನಮ್ಮ ನಿರೀಕ್ಷೆ. ನಾವು ಅಂದ್ಕೊಂಡಾಗ ವ್ಯವಸಾಯ ಅಷ್ಟು ಈಸಿನೂ ಅಲ್ಲ, ಯಾಕೆಂದರೆ ಮಾರ್ಕೆಟ್ ಈಗ ಬೆಳೆ ತೆಗೆದ್ರೂ ಮಾರ್ಕೆಟ್ ನಮ್ಮ ಕೈಯಾಗಿಲ್ಲ ಎಲ್ಲನ. ಹಂಗಾಗಿ ಆಮೇಲೆ ಲೇಬರ್ಸ್ಗಳದ್ದು ತುಂಬ ಪ್ರಾಬ್ಲಮ್ ಇದೆ ಈಗೆಲ್ಲ, ಯಾಕೆಂದರೆ ಮನೆಗೆ ಈಗೆಲ್ಲ ಎಲ್ಲ ಬೆಂಗಳೂರು ಸೇರಿದ್ದಾರೆ, ಈ ಮನೆಗೆ ಒಬ್ಬರೋ ಇಬ್ಬರೋ ಇದ್ದಾರೆ. ನಮ್ಮ ಇತಿಮಿತಿ ಒಳಗೆ ಅಂದರೆ 5 ಎಕರೆ ಮಾಡಿ ನಾವು ಅಲ್ಲಿ ಫೇಲ್ ಆಗೋದಕ್ಕಿಂತ, ಯಾಕೆಂದರೆ 5 ಎಕರೆಗೆ ಕರೆಕ್ಟಾಗಿ ಔಷಧಿ ಗೊಬ್ಬರಗಳು ಲೇಬರ್ಗಳು ಸಂದರ್ಭ ತಕ್ಕಂಥದ್ದು ನಮ್ಮ ಮನೆಗೆ ಸಿಗೋದಿಲ್ಲ. ಹಂಗೆ ನಾವು ಲೇಬರ್ ಮೇಲೆ ಹೆಚ್ಚಿಗೆ ಡಿಪೆಂಡ್ ಆಗೋದ್ರಿಂದ ಆಗೋಕ್ಕೆ ಹೋದರೆ ಕಷ್ಟ ಆಗುತ್ತೆ. ನಾವು ಕರೆಕ್ಟಾಗಿ ತೋಟನ ಮೇಂಟೈನ್ ಮಾಡೋಕ್ಕಾಗಲ್ಲ, ಆಮೇಲೆ ಇನ್ನೂ ಕ್ಲೀನಾಗಿ ಅದಕ್ಕೆ ಔಷಧಿ ಗೊಬ್ಬರ ನೀರು ಎಲ್ಲನೂ ಮೇಂಟೈನ್ ಮಾಡೋಕ್ಕಲ್ಲ. ನಮ್ಮ ಈಗ 5,000-10,000 ಹಾಕೋ ಬದಲು ಕೇವಲ ನನ್ನ ಉದಾಹರಣೆ ನಾನೇ ಹಾಕ್ಸಿದ್ದೀನಿ, ನಮ್ಮೂರಾಗ 1.5 ಗಿಡಕ್ಕೆ 20 ಟನ್ ಬೆಳೆದಿದ್ದಾನೆ.
ಎಲ್ಲ ಹುಡುಗ ನನ್ನ ಅಡ್ವೈಸ್ನಾಗ ಒಂದು ವಾರ ಸಾವಿರನೇ ಗಿಡ ಹಾಕ್ಸಿದ್ದು, ಅದೇ ಇನ್ನೊಬ್ರು ಇನ್ನೊಬ್ರು 5,000 ಗಿಡ ಹಾಕಿದ್ರು, ಅವರು 500 ಬಾಕ್ಸ್ ಬೆಳೆದಿಲ್ಲ. ಅದಕ್ಕೆ ಉದಾಹರಣೆ ಅಂತಂದರೆ, ಈಗ ತರಕಾರಿ ಬೆಳೆಗಳು ಟೊಮಾಟೊ ಇವತ್ತು ಚಾಲೆಂಜಿಂಗ್ ಆಗೈತೆ, ಈ ವಾತಾವರಣಕ್ಕೆ ಈ ಪರಿಸರಕ್ಕೆ ಭಾಳ ಕಷ್ಟ ಇದೆ. ನಾವು ಕಡಿಮೆ ಪ್ರಮಾಣದಾಗ ಹಾಕಿ ಅದಕ್ಕೇನೆ ಒಳ್ಳೆ ಗೊಬ್ಬರಗಳು ಮೈಕ್ರೋ ನ್ಯೂಟ್ರಿಯೆಂಟ್ಸು ನೆಲ ತಾಕತ್ತ ಇಕ್ಕೊಂಡು ಮಾಡಿದರೆ ನಾವು 10,000 ಗಿಡದಾಗ ಹಾಕಿರೋ ತಗಮ ಅಂತದನ್ನ 2,000 ತಗೋಬೋದು. ಅವಾಗ ಲೇಬರ್ ಕಡಿಮೆ ಆಗುತ್ತೆ, ಖರ್ಚು ಕಮ್ಮಿ ಆಗುತ್ತೆ, ಹಣ್ಣು ಕ್ವಾಲಿಟಿ ತೆಗಿತೀವಿ, ನಮಗೂ ಇಂಟ್ರೆಸ್ಟ್ ಇರುತ್ತೆ. ಎಲ್ಲನ ಜಾಸ್ತಿ ಹೆವಿ ಮಾಡ್ಕೊಂಡಾಗ ಮೇಂಟೈನ್ ಮಾಡೋಕೆ ಆಗೋದಿಲ್ಲ. ಎಲ್ಲನ ಆಮೇಲೆ ನಾನು ಏನಾದ್ರು ಹೆಚ್ಚು ಕಮ್ಮಿ ಮಾರ್ಕೆಟ್ ಬಿದ್ದೋತು ಅಂದರೆ ನಮ್ಗೆ ಅದ್ರದ್ದು ಹೊರತ ತಡ್ಕೊಳಕ್ಕಾಗೋದಿಲ್ಲ. ಯಾಕೆಂದರೆ ಇವತ್ತೇನು ಪ್ರತಿಯೊಂದು ಸಿಕ್ಕಾಪಟ್ಟೆ ಖರ್ಚು ಬರುತ್ತೆ, ಲೇಬರ್ದು ಖರ್ಚು ಬರುತ್ತೆ, ಮೆಡಿಸಿನ್ ಖರ್ಚು ಬರುತ್ತೆ, ಯಾವುದು ಹಳೆ ಪದ್ಧತಿ ಇಲ್ಲ. ಈಗ ಪ್ರತಿಯೊಂದು ನಾವು ಹೊರಗಡೆ ಹೊರಟಿವಿ ಅಂದರೆ ನಾವು ಜೋನ್ದ ಬೀಜ ದುಡ್ಡು ಇಕ್ಕೊಂಡು ಹೋಗ್ಬೇಕು. ಅದಾನ ಅದಕ್ಕಾಗಿ ಏನಂದ್ರೆ ಆಮೇಲೆ ವ್ಯವಸಾಯಕ್ಕೂ ಸಮೇತ ಅತಿಯಾದ ಬಂಡವಾಳ ಹಾಕೋದು ಅಲ್ಲ, ಕಡಿಮೆ ಬಂಡವಾಳದಾಗ ನಾವು ಹೆಚ್ಚಿಗೆ ಆದಾಯ ಮಾಡ್ಕೊಂಡಾಗ ಅವಾಗ ವ್ಯವಸಾಯದಾಗ ನಾವು ಸಕ್ಸಸ್ ಆಗ್ತೀವಿ, ಆಮೇಲೆ ನಾವು ಫೇಲ್ ಆಗಲ್ಲ. ಎಲ್ಲನ ವ್ಯವಸಾಯ ಒಳ್ಳೆ ಫೀಲ್ಡೇನೆ. ಇನ್ನು ಇದು ಕೆಲವೇ ದಿನಗಳಿಗೆಲ್ಲ ವ್ಯವಸಾಯಕ್ಕೆ ಬಂದೇ ಬರ್ತಾರೆ ಜನ. ಯಾಕೆಂದ್ರೆ ಇದರಂತ ನೆಮ್ಮದಿ ಜೀವನ ಯಾವುದೂ ಇಲ್ಲ. ಏನಾನ ಈಗ ನನಗೇನು ಜಾಸ್ತಿ ಇಲ್ಲ, ನಾನು ಒಬ್ಬ ಸಣ್ಣ ರೈತ, ಆದರೆ ನಾನು ಅವಾಗೆಲ್ಲ ಬೇರೆ ಕಡೆ ನಾನು ವ್ಯವಸಾಯಕ್ಕೆ ಅಷ್ಟೊಂದೇನು ಒತ್ತು ಕೊಡ್ತಿರ್ಲಿಲ್ಲ. ಇತ್ತೀಚೆಗೆ ನಾನು ಒಂದು 5 ವರ್ಷದಿಂದ ಗಮನಿಸಿದಾಗ ಈ ಫೀಲ್ಡ್ ಉತ್ತಮ. ಎಲ್ಲನ ಇವತ್ತು ಯುವಕರು ಸಮಯಕ್ಕೆ, ಯಾಕಂದರೆ ಒಳ್ಳೊಳ್ಳೆ ಟೆಕ್ನಾಲಜಿ ಬಂದಿದೆ, ಒಳ್ಳೊಳ್ಳೆ ಮಿಷಿನರಿಗಳಿದ್ದಾವೆ, ಒಳ್ಳೊಳ್ಳೆ ತಾಂತ್ರಿಕವಾಗಿ ಮಾಹಿತಿ ಕೊಡೋರು ಇದ್ದಾರೆ, ಬಳಸ್ಕೊಂಡು ಕ್ಲೀನಾಗಿ ಇವತ್ತು ವ್ಯವಸಾಯದ ಫೀಲ್ಡಿಗೆ ಬಂದರೆ ಕರೆಕ್ಟಾಗಿ ಸಕ್ಸಸ್ ಆಗ್ತಾರೆ. ಯಾಕೆಂದರೆ ನಮಗಿರೋ ಅಂಥ ಜನಸಂಖ್ಯೆಗೆ ಆಹಾರ ಬೇಕೇ ಬೇಕು. ಒಳ್ಳೆಯ ಇವತ್ತು ಮಾರ್ಕೆಟ್ನಾಗೆ ಇವತ್ತು ನಾವು ಕ್ವಾಲಿಟಿ, ಇವತ್ತು ನಂದು ಕ್ವಾಲಿಟಿ ಹಣ್ಣು ನನ್ನ ಇಡೀ ಮಾರ್ಕೆಟ್ಗೆ ಹೈಯೆಸ್ಟ್ ಹೋಯ್ತು. ಹೋದ ಸತಿ ನಾನು 2,300 ತನಕ ನಾನು ಒಂದು ಬಾಕ್ಸ್ ಮಾರಿದೆ ಇಲ್ಲೇ ತುಮಕೂರಾಗೇನೆ. ಹೇಳೋಣ, ಯಾಕೆಂದರೆ ನನ್ನ ಹಣ್ಣು ಅಷ್ಟು ಕ್ವಾಲಿಟಿ ಇತ್ತು. ನಾನು ಕೋಲಾರಕ್ಕೆ ಹೋದೆ TNR ಮಂಡಿಗೆ, ಮಾರ್ಕೆಟ್ಗೆ ಹೋದ ಸಮೇತ ನಂದೆ ಹೈಯೆಸ್ಟ್ ಹಣ್ಣು. ಯಾರೇ ಬಂದರು ಖರೀದಿದಾರರು ನನ್ನ ಹಣ್ಣೇ ಕೇಳೋರು. ಯಾಕೆಂದರೆ ನಂದು ಊಜಿ ಇರ್ತಿರಲಿಲ್ಲ, ಸ್ಕ್ಯಾಬ್ ಇರ್ತಿರಲಿಲ್ಲ. ಯಾಕೆಂದ್ರೆ ನೀವು ಕೊಡೋ ಅಂಥ ಔಷಧಿಗಳು ಆ ಥರ ಕೆಲಸ ಮಾಡೋವು. ಅಂದರೆ ಫಸ್ಟು ರೋಗ ನಾವೇ ಗುರುತಿಸ್ತಿದ್ವಿ ಎಲ್ಲನ. ಅಂದರೆ ರೋಗ ಬಂದು ತೋಟ ಹಾಳಾಗೋದಕ್ಕಿಂತ ಮುಂಚೆನೇ ಅಡ್ವಾನ್ಸ್ ಆಗಿ ನಾವು ಔಷಧಿಗಳನ್ನ ಕರೆಕ್ಟಾಗಿ, ಅಂದರೆ ನಾವೀಗ ಇಲ್ಲೆಲ್ಲ ಬೇರೆ ಬೇರೆ ತಗೊಂಡಾಗ 4-5 ಔಷಧಿಗಳನ್ನ ಮಿಕ್ಸ್ ಮಾಡಿಕೊಡೋದು. ಎಲ್ಲನ ಇದು ಬಂತ ತಗೊಂಡಾಗ ಅಲ್ಲಿ ಮುಂದೆ ಕಿಕ್ಕಿರೆ ಎಲ್ಲನ ಏನು ಸಿಕ್ಕಾಬಟ್ಟೆ ಔಷಧಿಗಳನ್ನ ಮಿಕ್ಸ್ ಮಾಡಿ ಈಗ ಗಿಡದಗಳ ಇಮ್ಯುನಿಟಿ ಪವರ್ ಕಳ್ಕೊಂಬ್ತಿದ್ವಿ. ಏನಾನ ಇವಾಗ ನಮ್ಮ ಬಾಡಿನೂ ಅಷ್ಟೇ, ಎವರಿ ಮೆಡಿಸಿನ್ ಈಸ್ ಪಾಯ್ಸನ್. ಏನಾನ ನಾವು ಹೆಚ್ಚಿಗೆ ಮಾತ್ರೆ ನುಂಗಿರೆ, ಹೆಚ್ಚಿಗೆ ಇಂಜೆಕ್ಷನ್ ತಗೊಂಡ್ರೆ ನಮ್ಮ ಬಾಡಿ ಹಂಗೆ ವೀಕ್ ಆಗ್ತೈತೋ. ಗಿಡಗಳಿಗೂ ಸಮೇತ ಹೆಚ್ಚಿಗೆ ಔಷಧಿ ಹೊಡ್ಕೊಂಡು ಹೋದರೆ ಅದರಿಂದ ಏನು ಲಾಭ ಇಲ್ಲ. ನಾವು ನೆಲ ತಾಕತ್ ಮಾಡಬೇಕು, ಗಿಡಕ್ಕೆ ಏನು ಬೇಕೋ ಅದನ್ನು ಕೊಡಬೇಕು. ರೋಗ ಬಂದಾಗ ಏನಾನ, ಯಾಕೆಂದರೆ ನಾನು ನೋಡಿದ್ದೀನಿ ಇಲ್ಲೇ ನಮ್ಮೂರ ಪಕ್ಕದ ಒಬ್ಬ RMPD ಆಗ್ತಾ ಇದ್ದಾರೆ, ಅವ್ರತ್ತ ಜನ ಜಾಸ್ತಿ ಬರ್ತಾರೆ. ಯಾಕೆಂದರೆ 5 ಡೋಸ್ ಕೊಟ್ಟು ಬೇಗ ಕಾಯಿಲೆ ವಾಸಿ ಆಗ್ತೈತೆ ಅಂತಾರೆ. ಕೆಲವರು ಏನು ಮಾಡ್ತಾರೆ ಅಂದರೆ 5 ಡೋಸ್ ಕೊಡ್ತಾರೆ, ಬೇಗ ಗಿಡ ಹಾಳಾಗ್ತವೆ. ಅದನ್ನು ನನ್ನ ಪ್ರಕಾರ 150 ದಿವಸ ಈ ಟೊಮಾಟೊ ಗಿಡನ ಮೇಂಟೈನ್ ಮಾಡ್ಬೋದು. ಯಾಕಂದರೆ ನಾನು ವಿಚಾರ ತಿಳ್ಕೊಂಡಿದ್ದೀನಿ ಗದಗ್ಗು ಎಲ್ಲನ, ಅವರು 1 ಎಕರೆ 78 ಟನ್ ಬೆಳೆದಿದ್ದಾರೆ. ಏನಾನ ನಾವೇನು ಮಾಡ್ತೀವಿ ಅಂದರೆ 2 ಕಟ್ಟಿಂಗ 3 ಕಟ್ಟಿಂಗ 4 ಕಟ್ಟಿಂಗ್ ಆದರೆ ನಮ್ಮ ತೋಟ ಹೋಯಿತು, ನಮಗೇನು ಲಾಭ ಸಿಕ್ತು, ಹೆಚ್ಚಿಗೆ ಇಳುವರಿ ಬರಲಿಲ್ಲ ಅಂತಂದರೆ. ಏನಾನ ವ್ಯವಸಾಯ ಲಾಭದಾಯಕನೇ ಅಂದರೆ ನಮ್ಮ ಇತಿಮಿತಿ ಒಳಗೆ ನಮಗೆ ಲೇಬರ್ ಎಷ್ಟು ಜನ ಸಿಗ್ತಾರೆ, ನಮ್ಮ ಜಮೀನು ಎಷ್ಟೈತೆ, ನಮ್ಮ ಚೌಕಟ್ಟಿನೊಳಗೆ ಕ್ಲೀನಾಗಿ ಕಡಿಮೆ ರೀತಿಯಾಗಿ ಕ್ವಾಲಿಟಿಯಾಗಿ ಬೆಳೆದ್ರೆ ಯಾವುದೇ ಕಾರಣದ ರೈತನಿಗೆ 10 ರೂಪಾಯಿ KG 5 ರೂಪಾಯಿ KG ಸಿಕ್ಕಿರೂ ಲಾಸ್ ಆಗಲ್ಲ, ಕೊನೆಗೆ ಅಸಲಾದರೂ ಆಗುತ್ತೆ. ಅಲ್ಲಣ ಈಗ ರೇಟು ಮಾರ್ಕೆಟ್ ನಮ್ಮ ಕೈಗಿಲ್ಲ ಏನಾನ, ಆಮೇಲೆ ನಾವು ಮಾರ್ಕೆಟ್ ನೋಡ್ಕೊಂಡು ಯಾವ ಟೈಮಿಗೆ ರೇಟ್ ಬರ್ಬೋದು ನಮಗೊಂದು ಅಸೆಸ್ ಮಾಡ್ಬೋದು. ಯಾವುದೇ ಬೆಳೆ ಇಕ್ಬೇಕಾದ್ರೆ ಫಸ್ಟ್ ನಾವು ಅದ್ರ ಬಗ್ಗೆ ಕರೆಕ್ಟಾಗಿ ಸ್ಟಡಿ ಮಾಡಿ ನಮಗೆ ಕರೆಕ್ಟಾಗೆಲ್ಲ ಬೇಸಿಕ್ಕಾಗಿ ತಿಳ್ಕೊಂಡು ನಾವು ಕೈ ಹಾಕಿದ ಮೇಲೆ ಸುಮ್ಮನೆ ಎತ್ತಲು ಹೋಗಬಾರ್ದು. ನಮಗೆ ಶ್ರದ್ಧೆ ಇರ್ಬೇಕು, ದಿನಕ್ಕೊಂದ್ಸತಿ ತೋಟ ನೋಡ್ಕೊಂಡು ಮಳೆ ಬಂದಾಗ ಬೆಳಗ್ಗೆ ಏನಾಗ್ತದೆ ಅಬ್ಸರ್ವೇಷನ್ ಮಾಡ್ಕೊಂಡು ಈ ಕಡೆ ಈಗ ನಿಮ್ಮಂಥ ಡಾಕ್ಟ್ರುಗಳಿದ್ದಾರೆ ಅವ್ರ ಮಾರ್ಗದರ್ಶನ ತಗೊಂಬೋದ್ರೆ ಈಗ ನೀವು ಸಾಕಷ್ಟು ಎಲ್ಲ ನಮ್ಮ ಅಂಗಡಿಗೆ ಬರ್ರಿ ಅಂತ ನೀವೇನು ಕೇಳೋದಿಲ್ಲ. ಒಟ್ಟಿನಲ್ಲಿ ಸರಿಯಾದ ರೀತಿಯಲ್ಲಿ ನಮ್ಮ ರೈತರು ಮಾಹಿತಿ ತಿಳ್ಕೊಂಡು ಔಷಧಿ ಸ್ಪ್ರೇ ಮಾಡಿದ್ರೆ ಚೆನ್ನಾಗಿರಿ ಅಂತಲೇ ನೀವು ಹೇಳೋದು. ನಮ್ಮ ಅಂಗಡಿಗೆ ಬರ್ರಿ, ನಮ್ಮಲ್ಲೇ ಔಷಧಿ ತಗೊಳ್ರಿ ಅಂತ ಹೇಳಿ ಎಲ್ಲನ ತಗೊಳ್ರಿ, ಒಳ್ಳೆ ರೀತಿ ಮಾಡಿರಿ, ಒಳ್ಳೆ ಔಷಧಿ ಹೊಡೀರಿ, ಅದಕ್ಕೇನು ಅವಶ್ಯಕತೆ ಐತೆ ಅಂತ. ಹಂಗಾಗಿ ರೈತರು ಎಲ್ಲರೂ ಸಮೇತ ಬಳಸ್ಕೊಂಡು ಚೆನ್ನಾಗಿರಲಿ ಅಂತ ನನ್ನ ಉದ್ದೇಶ. ಏನಾನ ಈಗ ಬಲರಾಮ್ ಅವ್ರು ಹೇಳಿದ ಮಾತು ಕೇಳಿಸ್ಕೊಂಡ್ರಲ್ಲ ನೋಡಿ, ಎಂಥ ಬೆಲೆ ಬಾಳ್ತಕ್ಕಂಥ ಮಾತುಗಳವು. ನಿಜವಾಗಲೂ ನಾನೊಬ್ಬ ಸಣ್ಣ ರೈತನಾಗಿ ನಾನು ಯಶಸ್ವಿ ಆಗಬೇಕು ಅಂತಂದರೆ ನಾನು ಯಾರನ್ನೋ ಯೂಟ್ಯೂಬಲ್ಲಿ ನೋಡೋದ, ಮತ್ತೊಂದಲ್ಲಿ ನೋಡೋದ, 10 ಎಕರೆ ಪ್ಲಾಟು ಇಷ್ಟು ಹಾಕಿದ್ದಾರೆ ಅವರು ಇಷ್ಟು, ಅದನ್ನು ಅನುಕರಣೆ ಮಾಡೋದಲ್ಲ. ನನ್ನ ಇತಿ ಮಿತಿ, ನನ್ನ ಕೈಯಲ್ಲಿ ಎಷ್ಟು ಬಂಡವಾಳ ಇದೆ, ನನ್ನ ಜಮೀನು ಎಷ್ಟಿದೆ, ನನಗೆ ಎಷ್ಟು ಜನ ಸಮಯ ಸಂದರ್ಭಕ್ಕೆ ಕೆಲಸಗಾರರು ದೊರೀಬೋದು, ಈ ಮಿತಿ ಒಳಗೆ ಆಮೇಲೆ ನೀವು ವ್ಯವಸಾಯ ಮಾಡ್ತಾ ಒಂದು ಅಂದಾಜು ಬರುತ್ತೆ. ಅವ್ರು ಹೇಳ್ದಂಗೆ ಯಾವ ಸಮಯದಲ್ಲಿ ಬೆಳೆ ಮಾಡಿದರೆ ನಷ್ಟ ಆಗದೇ ಇರೋವಷ್ಟು ರೇಟ್ ಸಿಗೋದು ಮೊದಲನೇ ಸ್ಟೆಪ್ಪು.
ನಷ್ಟ ಆಗಬಾರ್ದು, ಹಾಕಿದ ಬಂಡವಾಳ ಖಂಡಿತ ವಾಪಸ್ ಬರಬೇಕು, ನಂತರ ಲಾಭದ ಮಾತು. ಇದೆಲ್ಲ ಅವರು ಅರ್ಥ ಮಾಡ್ಕೊಂಡಿರೋದ್ರಿಂದ ಈ ಮಟ್ಟಿಗೆ ಸಕ್ಸಸ್ ಆಗ್ತಾ ಇದ್ದಾರೆ. ಸೊ ಸಕ್ಸಸ್ಗೆ ಅನೇಕ ಕಾರಣಗಳಿವೆ. ಒಂದು, ನೀವು ಶ್ರದ್ಧೆ ವಹಿಸಿ ಮಾಡಬೇಕು, ಕಷ್ಟಪಡಲೇಬೇಕಾಗ್ತದೆ, ಇದು ಯಾವುದೂ ಸುಲಭನಾಗಲ್ಲ. ಒಂದು, ಎಲ್ಲ ನಾನು ಔಷಧಿನಲ್ಲೇ ಮಾಡ್ಕೊಳ್ತೀನಿ ಅನ್ನೋದನ್ನು ಫಸ್ಟ್ ಮನಸ್ಸಿಂದ ಕಿತ್ತಾಕಬೇಕು. ಔಷಧಿಗಳು ನಾವೇನು ಸ್ಪ್ರೇ ಕೊಡ್ತೀವಿ ಅದೊಂದೇ ಪರಿಹಾರ ಅಲ್ಲ, ಅದೊಂದು 25% ಅಂತ ಇಟ್ಕೊಳ್ಳಿ. ಇನ್ನು 75% ನಿಮ್ಮಗಳ ಶ್ರಮ, ನಿಮ್ಮಗಳ ಆಸಕ್ತಿ, ನಿಮ್ಮಗಳ ಜ್ಞಾನ. ಆ ಜ್ಞಾನ ಎಲ್ಲಿ ಸಿಗುತ್ತೋ ಅಲ್ಲಿ ಪಡ್ಕೊಳ್ಳಿ. ನಿಮ್ಮ ಬೆಳೆಯೇ ನೀವು ಬಂಡವಾಳ ಹಾಕಿರ್ತೀರಿ, ನೀವೇ ಜವಾಬ್ದಾರರು. ನನ್ನ ಹಣ ಕಳ್ಕೊಬಾರ್ದು ನಾನು ಅನ್ನೋದಕ್ಕೆ ಎಲ್ಲಿಂದ ಜ್ಞಾನ ಸಿಗುತ್ತೋ ಅಲ್ಲಿಂದ ಪಡ್ಕೊಳ್ಳಿ. ಬಟ್ ವೃಥ ಅನಗತ್ಯವಾಗಿ ವೆಚ್ಚ ಮಾಡಬೇಡಿ. ರಾಸಾಯನಿಕಗಳಿಂದಲೇ ಎಲ್ಲಕ್ಕೂ ಪರಿಹಾರ ಅನ್ನೋದೊಂದು ಥಾಟು ನೀವು ತೆಗೆದಾಕಿ ಖಂಡಿತ ಯಶಸ್ವಿ ಆಗುತ್ತೆ. ರಾಸಾಯನಿಕ ಬೇಕು, ಇತಿಮಿತಿ ಒಳಗೆ ಎಷ್ಟು ಬೇಕೋ ಅಷ್ಟು ಬೇಕು. ಈಗಾಗಲೇ ಅವರು ಡೀಟೇಲಾಗಿ ಹೇಳಿದ್ದಾರೆ, ನಮ್ಮ ಬಾಡಿ ಏನಾಗೋ ಗಿಡಗಳಲ್ಲೂ ಹಾಗೇ, ಯಾವುದು ಹೆಚ್ಚು ಮಾಡಬೇಕು ಯಾವುದು ಕಡಿಮೆ ಮಾಡಬೇಕು ಇದೊಂದು ಅಂದಾಜು ನಿಮಗೆ ಸಿಕ್ಕಿದರೆ ಬೇಸಾಯ ಸಕ್ಸಸ್ ಆದಂಗೆ. ಸೊ ಈ ಫೀಲ್ಡ್ ಇನ್ನೊಂದಷ್ಟು ವಿಜುಯಲ್ಸ್ ತೋರಿಸ್ತೀವಿ ನೋಡಿ, ಸಾಕಷ್ಟು ಮಾಹಿತಿ ಅವ್ರು ಕೊಟ್ಟಿದ್ದಾರೆ. ನಾನು ದೂರದಿಂದ ಬಂದಿದ್ದು ನನಗೂ ಸಾರ್ಥಕ ಆಯಿತು, ಅದಕ್ಕಾಗಿಯೇ ಬೆಳಗಿನ ಹೊತ್ತೆ ಬಂದಿದ್ದು, ನಾನು ಮತ್ತೆ ಅಂಗಡಿಗೆ ವಾಪಸ್ ಹೋಗಬೇಕು. ಥ್ಯಾಂಕ್ ಯು ಬಲರಾಮ್ ಅವರೇ, ತುಂಬ ಥ್ಯಾಂಕ್ಸ್, ಬಹಳ ಉಪಯುಕ್ತ ಮಾಹಿತಿ ಕೊಟ್ಟರೆ. ನಿಮ್ಮವಾಗಿ ಇಷ್ಟೆಲ್ಲ ಕೇಳಿಸ್ಕೊಂಡ್ರೆ ಇಷ್ಟೆಲ್ಲ ಮಾತಾಡಿದ್ವಲ್ವಾ, ಸೊ ನಿಮ್ಮಲ್ಲೇ ಉಳ್ಕೊಂಡ್ರೆ ಇದು ಜ್ಞಾನ ಬೆಳೆಯೋದಿಲ್ಲ. ಈ ರೀತಿ ಜ್ಞಾನದ ಅವಶ್ಯಕತೆ ನಿಮ್ಮ ಸ್ನೇಹಿತರಿಗೋ ಬಂಧು ಬಳಗದವ್ರಿಗೋ ಯಾರಿಗೋ ಅವಶ್ಯಕತೆ ಇರ್ತದೆ. ಎಷ್ಟೋ ಜನ ರಿಪೀಟೆಡಾಗಿ ವಿಶೇಷವಾಗಿ ಟೊಮೆಟೋ ಬೇಸಾಯಕ್ಕೆ ಬಂಡವಾಳ ಹಾಕಿ 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 ವರ್ಷಗಳಿಗಟ್ಟಲೆ ಕಳ್ಕೊಂಡವರು ಇದ್ದಾರೆ. ಸೊ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಮಾಹಿತಿ ಸಿಗಲಿ. ಇದ್ರ ಜೊತೆಗೆ ನನ್ನ ಹಿಂದಿನ ವಿಡಿಯೋ ಮಳವಳ್ಳಿ ಭಾಗದ ಮೋಹನ್ ಕುಮಾರ್ ಅವರು, ಅದು ಒಂದು ರೀತಿಯ ಬೇಸಾಯ, ಒಂದೇ ಸರಿ ಬೆಡ್ ಮಾಡಿ ಮೂರು ಬೆಳೆ ತೆಗೆದಿರ್ತಕ್ಕಂಥದ್ದು. ಈ ರೀತಿ ಯಾಕಂದರೆ ಬಲರಾಮ್ ಅವ್ರು ಹೇಳ್ದಂಗೆ ವ್ಯವಸಾಯಕ್ಕಿಂತ ಮಿಗಿಲಾದದ್ದು ಬೇರೆ ಯಾವುದೂ ಇಲ್ಲ. ನೀವೇನೇ ಪ್ರೊಫೆಷನ್ ತಗೊಳ್ಳ್ರಿ, ನಾನು ಹೇಳೋದು ನನ್ನ ಪ್ರಕಾರ ನಂಬರ್ ಒನ್ ಅಂದರೆ ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಮಾನಸಿಕವಾಗಿ ನೆಮ್ಮದಿ ಕೊಡೋ ಉದ್ಯೋಗಗಳು ನೀವು ಲಿಸ್ಟ್ ಮಾಡೋದಾದರೆ ಪ್ರಥಮವಾಗಿ ಬರೋದೇ ಕೃಷಿ. ಆದರೆ ಕೃಷಿನ ಯಾವ್ಯಾವುದೋ ರೀತಿ ಮಾಡೋಕ್ಕೋಗಿ ಕೃಷಿ ಲಾಭ ಇಲ್ಲ, ಕೃಷಿ ನಷ್ಟ ಬೇಡ ಅಂತ ನಾವು ವಿಮುಖರಾಗೋದು ಬೇಡ. ಕೃಷಿ ಖಂಡಿತವಾಗಲೂ ಲಾಭದಾಯಕ, ಖುಷಿ ಕೊಡ್ತಕ್ಕಂಥದ್ದು, ಆರೋಗ್ಯ ಕೊಡ್ತಕ್ಕಂಥದ್ದು, ಇದೆಲ್ಲಕ್ಕೂ ಮಿಗಿಲಾಗಿ ಇಡೀ ಪ್ರಪಂಚಕ್ಕೆ ಫೀಡ್ ಮಾಡ್ತಕ್ಕಂಥದ್ದು, ಅನ್ನ ನೀಡ್ತಕ್ಕಂಥ ಜವಾಬ್ದಾರಿ ಕೃಷಿಕರದ್ದು, ರೈತರದ್ದು. ಅದನ್ನು ನಿಭಾಯಿಸ್ತಾ ಇದ್ದಾರೆ, ಹೀಗೆ ನಿಭಾಯಿಸ್ಕೊಂಡು ಹೋಗಬೇಕು ಅಂದರೆ ಈ ಮಾಹಿತಿಗಳ ಅಗತ್ಯ ಇದೆ. ಸ್ನೇಹಿತರೆ, ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಸ್ನೇಹಿತರೆ.